ಮೂಡಾ ಕೇಸ ತನಿಖೆಗೆ ಎಂಟ್ರಿ ಆಯ್ತು ಇಡಿ. ಮೂಡಾ ಕೇಸ್ನಲ್ಲಿ ಜಾರಿ ನಿರ್ದೇಶನಾಲಯದ ಸಮನ್ಸ್. ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣಗೆ ಸಮನ್ಸ್ ಜಾರಿ ಮಾಡಲಾಗಿದೆ. ಅಕ್ಟೋಬರ್ 3ರಂದು ವಿಚಾರಣೆಗೆ ಖುದ್ದು ಹಾಜರಾಗಬೇಕು ಅಂತ ಹೇಳಿ ಸಮನ್ಸ್ ಅನ್ನ ಕೊಟ್ಟಿದೆ. ಮೂಡಾ ಹಗರಣ ಕುರಿತಾಗಿ ಇಡಿಗೆ ದೂರನ್ನ ಸಲ್ಲಿಸಿದ್ರು ಸ್ನೇಹಮಯಿ ಕೃಷ್ಣ. ವಿಚಾರಣೆಗೆ ಬರುವಂತೆ ಸಮನ್ಸ್ ಜಾರಿ ಮಾಡಿರುವಂತದ್ದು ಇಡಿ. ಬೆಂಗಳೂರಿಗೆ ಬರುವಂತೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನ ನೀಡಿದೆ. ಸ್ನೇಹಮಯಿ ಕೃಷ್ಣ ನೀಡುವಂತಹ ದಾಖಲೆ ಮಾಹಿತಿಯನ್ನ ಆಧರಿಸಿ ತನಿಖೆಯನ್ನ ನಡೆಸಲಾಗುತ್ತೆ. ಈಗಾಗಲೇ ಮೂಡಾ ಕೇಸ್ನಲ್ಲಿ ಇಸಿಐಆರ್ ದಾಖಲು ಮಾಡಿರುವಂತದ್ದು ಇಡಿ. ಎಸ್ ನಿನ್ನೆಯಷ್ಟೇ ನೋಡಿ ಮಹಜರನ್ನ ಸ್ಥಳ ಮಹಜರನ್ನ ಕೂಡ ನಡೆಸಲಾಗಿರುವಂತದ್ದು. ಸ್ನೇಹಮಯಿ ಕೃಷ್ಣ ಅವರು ಕೂಡ ಆ ಸಂದರ್ಭದಲ್ಲಿ ಹಾಜರಿರುವಂತದ್ದು ನಿನ್ನೆ. ಮೈಸೂರಿನ ವಿಜಯನಗರ ಏನಿದೆ, ಕೆಸರೆ ಏನಿದೆ, ಸೊ ಸ್ಥಳ ಮಹಜರನ್ನ ಕೂಡ ಈಗಾಗಲೇ ಮಾಡಿರುವಂತದ್ದು. ಬೌಂಡ್ರಿಯನ್ನ ಫುಲ್ ಇಂಚಿಂಚು ಬಿಡದೆ ಈಗಾಗಲೇ ಅಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು, ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಾ ಇರುವಂತದ್ದು. ಜೊತೆಗೆ ಲೋಕಾಯುಕ್ತ ಟೀಮ್ ಕೂಡ ನಿನ್ನೆ ವಿಚಾರಣೆಯನ್ನ ಕೂಡ ನಡೆಸಿತ್ತು. ಸ್ನೇಹಮಯಿ ಕೃಷ್ಣ ಅವರನ್ನ ಮೊನ್ನೆ ಕೂಡ ವಿಚಾರಣೆಯನ್ನ ನಡೆಸಿತ್ತು. ಜೊತೆಗೆ ನಿನ್ನೆಯೂ ಕೂಡ ಮಾಹಿತಿಗಳನ್ನ ತೆಗೆದುಕೊಂಡು ಬನ್ನಿ, ಏನಿದೆ ನಿಮ್ಮ ಹತ್ರ ಮಾಹಿತಿ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಅದರ ಒಂದು ಮಾಹಿತಿಗಳನ್ನ ಕೂಡ ಕಲೆ ಹಾಕಲಾಗಿತ್ತು. ನೋಡಿ, ಈಗಾಗಲೇ ಇಡಿ ಕೂಡ ಸಮನ್ಸ್ ಅನ್ನ ಜಾರಿ ಮಾಡಿರುವಂತದ್ದು, ಅಂದ್ರೆ ನಾಳೆ ವಿಚಾರಣೆಯನ್ನ ಕೂಡ ನಡೆಸಲಿರುವಂತದ್ದು. ಏನಿದೆ ಮಾಹಿತಿಗಳು, ತನಿಖೆಗೆ ಬೇಕಾಗುವಂತಹ ಏನೆಲ್ಲ ಮಾಹಿತಿಗಳಿದೆ, ದಾಖಲೆಗಳಿದೆ, ಅವನ್ನೆಲ್ಲವನ್ನ ಕೂಡ ಆಧರಿಸಿಕೊಂಡು ತನಿಖೆಯನ್ನ ಮುಂದುವರೆಸುತ್ತೆ ಇಡಿ.